ವಿಡಿಯೋ ಕಂಟೆಂಟ್ಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ವಿಡಿಯೋದಲ್ಲಿ ಆ ಮಹಿಳೆ ಉಲ್ಲೇಖ ಮಾಡಿರುವ ಮತ್ತು ಮಾತನಾಡಿರುವ ಅಂಶಗಳ ಬಗ್ಗೆ, ಅದರಲ್ಲಿ ಯಾವ್ಯಾವ ಹೆಸರುಗಳನ್ನು ಹೇಳಿದ್ದಾರೆ, ಏನೇನು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ, ಎಲ್ಲೋ ಇವೆಲ್ಲವೂ ಕೂಡ ಬಹಳ ಕ್ಲಿಯರ್ ಆಗಿ ಅಲ್ಲಿರುವಂಥ ಅನುಮಾನಗಳಿಗೆ ಉತ್ತರ ಕೊಡುತ್ತೆ. ಆದರೆ ಅದರ ಬಗ್ಗೆ ಮಾತಾಡೋಣ ಕಂಟೆಂಟ್ ವೈಸ್. ಸರ್, ನಾನಾಗಲೇ ಒಂದು ವಿಚಾರವನ್ನು ನಿಮಗೆ ಉಲ್ಲೇಖ ಮಾಡಿದೆ. ನಾನೆಲ್ಲೂ ಇಲ್ಲ, ನಾನು ಆರಾಮಾಗಿದ್ದೀನಿ, ಕೆಲವು ದಿನದಲ್ಲಿ ಮನೆಗೆ ಬರ್ತೀನಿ ಅಂದರೆ ಆಸ್ ಇಫ್ ನಾನು ಕಿಡ್ನ್ಯಾಪ್ ಆಗೇ ಇದ್ದೀನಿ, ಇನ್ನು ನಾನೆಲ್ಲೋ ಅಜ್ಞಾತ ಸ್ಥಳದಲ್ಲಿ ಇದ್ದೀನಿ, ನಾನು ಬರ್ತೀನಿ ಅನ್ನೋ ಥರದಲ್ಲಿ ಹೇಳಿಕೆ ಇತ್ತು. ಅದೇ ನಾನಾಗಲೇ ಹೇಳ್ದಂಗೆ SIT ಇವರನ್ನ ರಕ್ಷಣೆ ಮಾಡೋದಕ್ಕಿಂತ ಮೊದಲಾಗಿದ್ದರೆ ವಿಡಿಯೋಗೆ ಒಂದು ಅಥೆಂಟಿಸಿಟಿ ಸಿಕ್ತಿತ್ತೆ. ನೀವು ಕುಮಾರಸ್ವಾಮಿ ಬೈಟ್ ಓಡಿಸಿದ್ರಿ, ಮಹಾನುಭಾವ್ ಏನು ಹೇಳ್ತಾರೆ ಅವರು, ಬ್ಲರ್ ಮಾಡದೆ ಬಿಟ್ಟಿದ್ದು ತಪ್ಪು. ಎಸ್ ಎಸ್, ಅದರ ಹಿಂದೆ ಇರುವ ಮಹಾನಾಯಕ ಯಾರು? ನಾನು ಕುಮಾರಸ್ವಾಮಿಗೆ ಸ್ಟ್ರೈಟ್ ಅವೇ ಕೇಳ್ತೇನೆ ಇವತ್ತು, ಈ ವಿಡಿಯೋದ ಹಿಂದೆ ಇರುವ ಖಳನಾಯಕ ಯಾರು? ಅವ್ರು ಹೇಳ್ತಾರಲ್ಲ ಎಷ್ಟು ಸಂತ್ರಸ್ತೆಯರ ಬಗ್ಗೆ ಅವರಿಗೆ ಕಾಳಜಿ ಇತ್ತು ಕುಮಾರಸ್ವಾಮಿಗೆ ಇವತ್ತುವರೆಗೆ ಅಂದರೆ, ಆ ವಿಡಿಯೋ ಬಿಟ್ಟವರು ಯಾರು? ವಿಡಿಯೋ ಬಿಟ್ಟು ತಮ್ಮ ಮಗ, ಅವ್ರು ಹೇಳ್ತಾರೆ ತಮ್ಮ ಪಾರ್ಟಿಯ MP ಅದರಲ್ಲಿ ಮುಖ ಕಾಣ್ತಾ ಇಲ್ಲ, ಅದರಲ್ಲಿ ಮುಖ ಕಾಣ್ತಾ ಇಲ್ಲ, ಒಟ್ಟು ಸಂತ್ರಸ್ತೆಯರ ಮುಖ ಕಾಣುವಂಗೆ ವಿಡಿಯೋ ಮಾಡವನೆ. ಮಾಜಿ ಸಚಿವ HD ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ, ಈಗ ತಾನೇ ಬರ್ತಾ ಇರುವಂತಹ ಸುದ್ದಿ. ಮಾಜಿ ಸಚಿವ HD ರೇವಣ್ಣ ಅವರಿಗೆ ಬಿಗ್ ರಿಲೀಫ್, ಪರಪ್ಪನ ಅಗ್ರಹಾರದಲ್ಲಿರುವ HD ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ. ಕಳೆದ 6 ದಿನಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ರೇವಣ್ಣ ಇದ್ರು, ಕಳೆದ 6 ದಿನಗಳಿಂದ ಅಲ್ಲೇ ದಿನ ಕಳೆದಿದ್ರು, May 8 ಸಂಜೆ ಜೈಲು ಸೇರಿದ್ರು, ನಾಳೆವರೆಗೂ ಅವರ ನ್ಯಾಯಾಂಗ ಬಂಧನ ಇತ್ತು. KR ನಗರದ ಕಿಡ್ನಾಪ್ ಕೇಸ್ನಲ್ಲೇ ಈಗ ಜೈಲಲ್ಲಿದ್ದಾರೆ ರೇವಣ್ಣ. ಸದ್ಯಕ್ಕೆ ಅವರಿಗೆ ಜಾಮೀನು ಜಾರಿಯಾಗಿದೆ. HD ರೇವಣ್ಣ 6 ದಿನಗಳ ಸೆರೆವಾಸ, ಇವತ್ತಿಗೆ ಅಂತ್ಯ ಆಗೋ ಸಾಧ್ಯತೆ ಇದೆ. ಮಾಜಿ ಸಚಿವ ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ, ಇನ್ನು ಒಂದಿಷ್ಟು ಪ್ರೊಸೀಜರ್ಸ್ಗಳಿದೆ. ಆದ್ದರಿಂದ ಇವತ್ತೇ ರೇವಣ್ಣ ಹೊರಗಡೆ ಬರ್ತಾರಾ, ನಾಳೆ ಹೊರಗಡೆ ಬರ್ತಾರಾ ಗೊತ್ತಿಲ್ಲ. ಆದರೆ 6 ದಿನಗಳಿಂದಂತೂ ಅವರು ಪರಪ್ಪನ ಅಗ್ರಹಾರದಲ್ಲೇ ಇದ್ದರು, ಈಗ ಅವರಿಗೆ ರಿಲೀಫ್ ಸಿಕ್ಕಿದೆ. ಈಗ ಬಂದಿರುವಂಥ ಕೋರ್ಟ್ ಆರ್ಡರಿಂದ May 8 ಸಂಜೆಯಿಂದ ಇವತ್ತಿನ ದಿನಾಂಕ 13 ಕೂಡ ಅವರು ಪರಪ್ಪನ ಅಗ್ರಹಾರದಲ್ಲೇ ಕಳೆದಿದ್ದರು. ಈಗ ಸದ್ಯಕ್ಕೆ ರೇವಣ್ಣ ಅವರ ಸೆರೆವಾಸ ಅಂತ್ಯ ಆಗ್ತಾ ಇದೆ. 6 ದಿನಗಳ ಸೆರೆವಾಸ ಈ ಕ್ಷಣಕ್ಕೆ ಅಂತ್ಯ ಆಗುತ್ತೆ. ಜಾಮೀನು ಮಂಜೂರಾಗಿದೆ. ವಾದ ಪ್ರತಿವಾದ ನಿಮ್ಮ ಮೊನ್ನೆನೂ ಗೊತ್ತಿತ್ತು. ಗುರುವಾರದ ದಿನವೂ ಕೂಡ ಸುದೀರ್ಘವಾದಂತಹ 2.5 ಗಂಟೆಗಳ ವಾದ ಪ್ರತಿವಾದ ನಡೆದಿತ್ತು. ಇವತ್ತು ಬೆಳಿಗ್ಗೆ ಕೇಸನ್ನು 12:15 ಮುಂದೂಡಿದ್ರು. 12:15 ಭಾಳಷ್ಟು ವಾದ ಪ್ರತಿವಾದ ಆಯಿತು. ಆಮೇಲೆ ಮತ್ತೆ 2:45 ಮತ್ತೆ ಕೋರ್ಟ್ ಮತ್ತೆ ವಾದ ಪ್ರತಿವಾದ ಆರಂಭ ಆಯಿತು. ಕೊನೆಗೆ ಆದೇಶವನ್ನು ಕಾಯ್ದಿರಿಸಿದ್ದಂಥ ನ್ಯಾಯಮೂರ್ತಿಗಳು ಈಗ ಆದೇಶವನ್ನು ಜಾರಿ ಮಾಡಿದ್ದಾರೆ. HD ರೇವಣ್ಣ ಅವರ 6 ದಿನಗಳ ಸೆರೆವಾಸ ಇಂದಿಗೆ ಅಂತ್ಯ ಆಗಿದೆ. ಜಾಮೀನು ಮಂಜೂರಾಗಿದೆ. ಮಾಜಿ ಸಚಿವ HD ರೇವಣ್ಣ ಅವರಿಗೆ KR ನಗರದ ಕಿಡ್ನಾಪ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಥ HD ರೇವಣ್ಣ ಅವರಿಗೆ ಈ ಕ್ಷಣ ಈ ಆದೇಶ ಒಂದು ದೊಡ್ಡ ರಿಲೀಫ್ ಕೊಟ್ಟಿದೆ. ವಾದ ಪ್ರತಿವಾದಗಳು ಬಹಳ ಸ್ಪಷ್ಟವಾಗಿತ್ತು. ಒಂದು ವೇಳೆ ರೇವಣ್ಣ ಹೊರಗಡೆ ಬಂದರೆ ಸಾಕ್ಷಿ ನಾಶ ಮಾಡೋ ಪ್ರಯತ್ನ ಇದೆ, ಸಾಧ್ಯತೆ ಇದೆ, ಅವರು ಪ್ರಭಾವಿಗಳು ಅನ್ನೋ ಎಲ್ಲ ವಾದಗಳನ್ನು SIT ಪರ ವಕೀಲರು ಮಂಡನೆ ಮಾಡಿದ್ರಾದರೂ ಕೂಡ HD ರೇವಣ್ಣ ಅವರಿಗೆ ಜಾಮೀನು ಜಾರಿಯಾಗಿದೆ. ಜಾಮೀನನ್ನು ಮಂಜೂರು ಮಾಡಿದ್ದಾರೆ HD ರೇವಣ್ಣ ಅವರಿಗೆ. ಸೊ 6 ದಿನಗಳ ಸೆರೆಮನೆ ವಾಸ ಇವತ್ತಿಗೆ ಅಂತ್ಯ ಆಗೋ ಸಾಧ್ಯತೆ ಇದೆ. ಸೊ HD ರೇವಣ್ಣ ಅವರಿಗೆ ದೊಡ್ಡ ರಿಲೀಫ್ ಇದು, ಅವರು ತಾತ್ಕಾಲಿಕವಾಗಿ ರಿಲೀಫ್ ಕೊಟ್ಟಿರುವಂಥ ಅಂಶ ಇದು. 6 ದಿನಗಳಿಂದ ಪರಪ್ಪನ ಅಗ್ರಹಾರದಲ್ಲಿರುವ ರೇವಣ್ಣ ಕೊನೆಗೂ ಹೊರಗಡೆ ಬರೋ ಅವಕಾಶ ಅವ್ರಿಗೆ ಲಭಿಸ್ತಾ ಇದೆ. ಈಗ ರೇವಣ್ಣ ಅವ್ರಿಗೆ ರಿಲೀಫ್ ಸಿಕ್ಕಿದೆ KR ನಗರದ ಮಹಿಳೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಣ್ಣ, ನಾವೇನು ಇವತ್ತಿಗೆ ವಿಡಿಯೋ ಬಗ್ಗೆ ಮಾತನಾಡ್ತಾ ಇದ್ವಿ, ಈ ವಿಡಿಯೋ ಕೂಡ ಇವತ್ತಿನ ಈ ವಾದ ಪ್ರತಿವಾದದಲ್ಲಿ ಉಲ್ಲೇಖ ಆಗಿತ್ತು. HD ರೇವಣ್ಣ ಪರ ವಕೀಲರು ಇದನ್ನು ಉಲ್ಲೇಖ ಮಾಡಿದ್ರು, SIT ಪರ ವಕೀಲರು ಕೂಡ ಇದನ್ನು ಉಲ್ಲೇಖ ಮಾಡಿದ್ರು. ವಾದ ಪ್ರತಿವಾದವನ್ನು ಆಲಿಸಿರುವ ನ್ಯಾಯಮೂರ್ತಿಗಳು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿಗಳು HD ರೇವಣ್ಣ ಅವರಿಗೆ ರಿಲೀಫ್ ಕೊಟ್ಟಿದ್ದಾರೆ, ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಜೊತೆಗೆ ಅವರ ಆರೋಗ್ಯದ ಸಮಸ್ಯೆ, ಹೆಲ್ತ್ ಗ್ರೌಂಡ್ಸ್ ಮೇಲೂ ಕೂಡ ಒಂದಿಷ್ಟು ವಾದ ಪ್ರತಿವಾದಗಳಾಗಿತ್ತು. ಈಗ ಸದ್ಯಕ್ಕೆ ರೇವಣ್ಣ ಅವ್ರಿಗೆ ಜಾಮೀನು ಮಂಜೂರಾಗಿದೆ. ಆದರೆ ಬಿಡುಗಡೆ ಭಾಗ್ಯ ಇವತ್ತೇ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಯಾಕಂದರೆ 6 ಗಂಟೆಗೆ ಪ್ರೊಬಬ್ಲಿ ಈ ಕೋರ್ಟ್ನಿಂದ ಬರುವಂಥ ಆದೇಶದ ಪ್ರತಿ 6 ಗಂಟೆ ಒಳಗಾಗೆ ಜೈಲಿಗೆ ಸೇರಬೇಕು. 6:39 ಆದೇಶ ಆಗಿರೋದೇ ತಡ. ಹಾಗಾಗಿ ಈ ಕೋರ್ಟ್ನ ಪ್ರತಿ ಆದೇಶದ ಪ್ರತಿ ಜೈಲಿಗೆ ಇವತ್ತು ಸೇರಿದ್ರೂ ಕೂಡ ರೇವಣ್ಣ ಅವರ ರಿಲೀಸ್ ಇವತ್ತಾಗಲ್ಲ, ಪ್ರೊಬಬ್ಲಿ ನಾಳೆ ಆಗುತ್ತೆ. 8 ರೌಂಡ್ ನಡೆದಿದೆ ವಾದ ಮತ್ತು ಪ್ರತಿವಾದ.
ಎಂಟು ರೌಂಡ್ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ಕೋರ್ಟ್ ಈಗ ಈ ಆದೇಶವನ್ನು ಮಂಜೂರು ಮಾಡಿದೆ. ಅವರಿಗೆ ಜಾಮೀನು ಮಂಜೂರಾಗಿದೆ. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಜಾಮೀನನ್ನು ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಎಂಟು ಸುತ್ತಿನ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ರೇವಣ್ಣ ಅವರಿಗೆ ಜಾಮೀನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕಳೆದ ಸುಮಾರು ದಿನಗಳಿಂದ ಇದೇ ವಿಚಾರ, ಮೊನ್ನೆ ಗುರುವಾರವೂ ಕೂಡ ವಿಚಾರ ಬಂತು, ಬುಧವಾರ ಈ ಅರ್ಜಿ ಸಲ್ಲಿಕೆ ಆಗಿತ್ತು, ಗುರುವಾರ ಎರಡೂವರೆ ಗಂಟೆಗಳ ಸುದೀರ್ಘ ವಿಚಾರಣೆ ನಡೆಯಿತು, ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ರಜೆ ಇತ್ತು, ಇವತ್ತು ಸೋಮವಾರ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದೆ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ಎಚ್ ಡಿ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಇದು. ದಾಖಲಾಗಿತ್ತು, ಆ ದಾಖಲೆಯಲ್ಲಿ ವಾದ ವಿವಾದಗಳನ್ನು ಕೋರ್ಟ್ ಸುದೀರ್ಘವಾಗಿ ಆಲಿಸಿದ ನಂತರ ಕೋರ್ಟ್ ಘನ ನ್ಯಾಯಾಲಯವು ಇವತ್ತು ರೇವಣ್ಣ ಅವರು ಯಾವುದೇ ತಪ್ಪು ಎಸಗಿಲ್ಲ, ಮತ್ತೆ ಮೇಲ್ನೋಟಕ್ಕೆ ಇದು ಜಾಮೀನು ಕೊಡುವಂತ ಒಂದು ಪಿಟಿಷನ್ ಆಗಿರೋದ್ರಿಂದ ಆ ಜಾಮೀನು ಅರ್ಜಿ ಅಲೋ ಮಾಡಿ ಎರಡು ಸುರುಟಿ ಮತ್ತೆ 5 ಲ್ಯಾಕ್ಸ್ ಪರ್ಸನಲ್ ಬಾಂಡ್ ಇರುವಂತ ಎರಡು ಸುರುಟಿ ಕೊಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಉಳಿದಿದ್ದು ಏನು ಕಂಡೀಷನ್ಸ್ ಇದೆಯೋ ಆ ಕಂಡೀಷನ್ಸ್ ಇದುವರೆಗೂ ನಮಗೆ ಸಿಕ್ಕಿಲ್ಲ. ಅದು ಕಾಪಿ ಸಿಕ್ಕಿದ ಮೇಲೆ ನಂತರ ಏನು ಕಂಡೀಷನ್ಸ್ ಇದೆಯೋ ಅದನ್ನು ತಮ್ಮ ಮಾಧ್ಯಮದ ಗಮನಕ್ಕೆ ಹೇಳ್ತೀನಿ. ಇದು ಒಂದು ರಾಜಕೀಯ ಪಿತೂರಿಯಿಂದ ನಡೆದಂಥ ಒಂದು ದಾಖಲು ಆಗಿರೋದ್ರಿಂದ ಕೋರ್ಟ್ ಗಮನಕ್ಕೆ ಅದು ಬಂದಿರೋದ್ರಿಂದ ರೇವಣ್ಣ ಅವರ ಜಾಮೀನು ಅರ್ಜಿ ಪುರಸ್ಕರಿಸಿ ಎತ್ತಿಳಿದೇನೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಸಮಾಜ ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಿಳಿಯ ಬಯಸುತ್ತೇನೆ. ಇದು ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ ಸರ್, ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ. ಏನಂತಂದ್ರೆ ನಮಗೆ ಗಮನಕ್ಕೆ ಬಂದಿದ್ದು ನಾವು ಆರ್ಗ್ಯುಮೆಂಟ್ಸ್ ಮಾಡುವಾಗ ಕೋರ್ಟ್ ಗಮನಿಸಿದ್ದು ಒಂದು ಏನಂತಂದ್ರೆ ಆ ಸಂತ್ರಸ್ತೆ ಮಹಿಳೆ ಅಂತ ಕಿಡ್ನಾಪ್ ಮಾಡಿದ್ದಾರೆ ಅಂತ ಏನು SIT ಮತ್ತೆ SIT ಅವರು ಏನು ಆರೋಪ ಮಾಡ್ತಾ ಇದ್ರು ಅದು ಅವ್ರನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ನಮ್ಮ ವಾದ ಇತ್ತು. ಆಮೇಲೆ ಆಕೆನ ಒಂದು ತರಕಾರಿ ಅಂಗಡಿ ಹತ್ರ, ಒಂದು ವೆಜಿಟೇಬಲ್ ಶಾಪ್ ಹತ್ರ, ಮತ್ತೆ ಒಂದು ಬೇಕರಿ ಹತ್ರ ಪ್ರೊಡ್ಯೂಸ್ ಮಾಡಿರುವಂತ ಒಂದು ವಿಡಿಯೋ ಸಾಕ್ಷಿಗಳು ಇದೆ ಅಂತ ನಾವು ಕೋರ್ಟ್ ಗಮನಕ್ಕೆ ತಂದಾಗ ಅದನ್ನ ಈ ಟೈಮಲ್ಲಿ ನಾವು ಪರಿಗಣಿಸ್ಲಿಕ್ಕೆ ಆಗಲ್ಲ ಅಂತಂದ್ರು. ಆದ್ರೂ ಮತ್ತೆ FIR ಅಲ್ಲಿ ಇರುವಂತ ದೋಷಗಳನ್ನು ಮಾನ್ಯ ನ್ಯಾಯಾಲಯವು ಎತ್ತಿಡಿದು ಮಾನ್ಯ ಶ್ರೀಯುತ HD ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ಅಂತ ತಿಳಿಯಬಯಸುತ್ತೇನೆ ಸರ್. ಇನ್ನು ಈಗಷ್ಟೇ ಆರ್ಡರ್ ಆಗಿದೆ, 6:30 ಆಗಿತ್ತು. ಈಗ ನಾಳೆ ಅದು ಕಾಪಿ ತಗೊಂಡ ನಂತರ ಕಂಡೀಷನ್ಸ್ ಏನಿದೆಯೋ ಆ ಕಂಡೀಷನ್ಸ್ ನೋಡ್ಬಿಟ್ಟು ಜಾಮೀನು ಏನು ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ರೆ ಬಿಡುಗಡೆ ಆಗ್ತಾರೆ ನಾಳೆ ಆಗ್ಬಹುದು. ಶ್ರೀನಿವಾಸ್ SP. HD ರೇವಣ್ಣ ಅವ್ರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರಿಗೆ ಜಾಮೀನು ಮಂಜೂರಾಗಿದೆ, ಅದರ ಬಿಡುಗಡೆ ಭಾಗ್ಯ ನಾಳೆನೇ ಅನ್ನೋದನ್ನು ಅವರ ವಕೀಲರು ಮಾತನಾಡಿರೋದನ್ನ ಕೇಳಿಸ್ಕೊಂಡ್ರಿ ಸರ್. ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ ಸರ್, ಮೊದಲು ಏನು ಹೇಳ್ತೀರಿ? ಇಟ್ಸ್ ಎ ಕೋರ್ಟ್ ಪ್ರೊಸೆಸ್, ಎಸ್, ಲೀಗಲ್ ಪ್ರೊಸೆಸ್. ಎವ್ರಿಬಡಿ ಶುಡ್ ರೆಸ್ಪೆಕ್ಟ್ ಇಟ್ ಆ್ಯಂಡ್ ಎವ್ರಿಬಡಿ ಶುಡ್ ಥಿಂಕ್ ಅಬೌಟ್ ಇಟ್. ದರ್ ಇಸ್ ನೋ ಡೌಟ್, ಕೋರ್ಟ್ ಪ್ರೊಸೆಸ್ ಇದೆ, ಜಡ್ಜ್ ಇಸ್ ಅನಾಲಿಸಿಸ್ ಮಾಡಿಯೇ ಕೊಟ್ಟಿರ್ತಾರೆ. ಎಸ್, ಇಟ್ ಈಸ್ ನಾಟ್ ದಟ್ ಇದು ಬಯಾಸ್ ಜಜ್ಮೆಂಟ್ ಅಂತ ಏನು ಬರಲ್ಲ. ಸೊ ಹಿ ಕುಡ್ ಹ್ಯಾವ್ ಇವ್ಯಾಲ್ಯುಯೇಟೆಡ್ ದ ಆರ್ಗ್ಯುಮೆಂಟ್ ಫ್ರಮ್ ಬೋತ್ ದ ಸೈಡ್. ಬಟ್ ಇಲ್ಲಿ ಏನು ವಕೀಲರು ಹೇಳ್ತಾ ಇದ್ದಾರೆ, ಇದು ಇದರಲ್ಲಿ ರೇವಣ್ಣನವರು ಏನು ಮಾಡೇ ಇಲ್ಲ ಅಂತ ಜಡ್ಜ್ ಹೇಳಿದ್ದಾರೆ, ಅವರ ಏನು ಪಾತ್ರ ಇಲ್ಲ ಅಂತ ಜಡ್ಜ್ ಹೇಳಿದ್ದಾರೆ, ಅದರ ಆಧಾರದ ಮೇಲೆ ದಟ್ ಈಸ್ ನಾಟ್ ಕರೆಕ್ಟ್, ದಟ್ ಈಸ್ ಎ ರಾಂಗ್ ಸ್ಟೇಟ್ಮೆಂಟ್. ಇದರಲ್ಲಿ ರಾಜಕೀಯ ಪ್ರೇರಿತವಾಗಿರ್ಬೋದು ಅಂತ ಸೇಮ್ ಅಡ್ವೊಕೇಟ್ ಸೇಸ್ ದಟ್ ಯಾವ ಗ್ರೌಂಡ್ ಮೇಲೆ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸಿ ಸೇಮ್ ಅಡ್ವೊಕೇಟ್ ಸೇಸ್ ಹಿಯರ್ ಗ್ರೌಂಡ್ ಅವರೇ ಹೇಳ್ಬಿಡ್ತಾರೆ, ಒಂದು ರಾಜಕೀಯ ಪ್ರೇರಿತವಾಗಿದ್ದು ಇಲ್ಲ ರೇವಣ್ಣನವರು ಏನು ಮಾಡಿಲ್ಲ ಅಂತ ಜಡ್ಜ್ ಹೇಳ್ಬಿಟ್ಟಿದ್ದಾರೆ ಅಂತ. ಆ್ಯಂಡ್ ಫೈನಲಿ ಸೇಸ್ ಯಾವ ಗ್ರೌಂಡ್ ಮೇಲೆ ಕೊಟ್ಟಿದ್ದಾರೆ ಅಂತ ನಾಳೆ ನನಗೆ ಗೊತ್ತಾಗುತ್ತೆ ಬಂದ ಮೇಲೆ ಅಂತ. ವಿ ಆರ್ ಸ್ಟಿಲ್ ನಾಟ್ ನೋಯಿಂಗ್ ದ ವಾಟ್ ಗ್ರೌಂಡ್ ಬೇಲ್ ಈಸ್ ಗ್ರಾಂಟೆಡ್. ಕೆಲವೊಮ್ಮೆ ಹೆಲ್ತ್ ಗ್ರೌಂಡಲ್ಲೂ ಕೊಡ್ಬೋದು, ಕೆಲವೊಮ್ಮೆ ಪ್ರೈಮಫೇಸಿ ಇವಿಡೆನ್ಸಸ್ಗಳು ರೇವಣ್ಣನ ಪರ ಇದ್ದರೆ ಕೊಡ್ಬೋದು, ಕೆಲವೊಮ್ಮೆ FIR ಆದ ಮಿಸ್ಟೇಕ್ಸ್ಗಳು ಏನಾದರೂ ಇದ್ದರೆ ಅದರ ಮೇಲೂ ಕೊಡ್ಬೋದು. ಕರೆಕ್ಟ್, ಆರ್ಗ್ಯುಮೆಂಟ್, ಇಟ್ ಈಸ್ ಬೇಸ್ಡ್ ಆನ್ ದ ಆರ್ಗ್ಯುಮೆಂಟ್ ಆ್ಯಂಡ್ ಜಡ್ಜ್ ವಾಟ್ ಈಸ್ ಫೈಂಡಿಂಗ್ ಎ ರೈಟ್ ಫೈಂಡಿಂಗ್ಸ್ ದ್ಯಾಟ್ ವಿ ವಿಲ್ ಕಮ್ ಟು ನೋ ಓನ್ಲಿ ಟುಮಾರೋ ವೆನ್ ಈ ಗೆಟ್ ದ ರಿಯಲ್ ಜಜ್ಮೆಂಟ್. ಅವ್ರು ಹೇಳಿದ್ದಾರೆ ಇವತ್ತು ಸಿಗಲ್ಲ, ನಾಳೆ ಸರ್ಟಿಫೈಡ್ ಕಾಪಿ ಸಿಗುತ್ತೆ, ರೇವಣ್ಣನವರು ಹೊರಗಡೆ ಬರ್ತಾರೆ. ಇಟ್ ಈಸ್ ಅ ಬಿಗ್ಗೆಸ್ಟ್ ರಿಲೀಫ್, ನಾಟ್ ಅ ಬಿಗ್ ರಿಲೀಫ್, ಇಟ್ಸ್ ಅ ಬಿಗ್ಗೆಸ್ಟ್ ರಿಲೀಫ್ ಟು ರೇವಣ್ಣ. ಎಸ್,
ಓಕೆ, ಮಗ ಮಾಡಿದ ಕರ್ಮಕಾಂಡದಲ್ಲಿ ರೇವಣ್ಣನವರು ಕಿಡ್ನಾಪ್ ಕೇಸಲ್ಲಿ ಸುತ್ತಾಕೋತಾರೆ. ಕೆಲವರು ಲೈಂಗಿಕ ದೌರ್ಜನ್ಯ, ಅದು ಬೈಲೇಬಲ್ ಅಫೆನ್ಸ್, ಇನ್ನೊಂದು ಎಫ್ ಐ ಆರ್ ಇದೆ ಇವರ ಮೇಲೆ. ದಿಸ್ ಹಿ ಗಾಟ್ ಬೈಲ್ ಹಿ ಗಾಟ್ ಇನ್ ಕೇರ್ಪುರ. ಐ ಡೋಂಟ್ ನೋ ವಾಟ್ ಹ್ಯಾಪನ್ ಇನ್ ಅದರ್ ಕೇಸ್. ಇನ್ನೊಂದು ಎಫ್ ಐ ಆರ್ ಇದೆ ಇವರ ಮೇಲೆ, ಅದರಲ್ಲೂ 376 ಆ್ಯಡ್ ಆಗಿದೆ. ಅದರಲ್ಲಿ ಬೈಲ್ ಸಿಕ್ಕಿದ, ಅದರಲ್ಲಿ ಅವರು ನಾನ್ ಬೈಲೇಬಲ್ ಆಂಟಿಸಿಪೇಟರಿ ಬೈಲ್ಗೆ ಹೋಗ್ತಾರೆ, ಅದನ್ನು ಅವ್ರು ವಾಪಸ್ ತಗೋತಾರೆ. ಅಲ್ಲಿ ಎಸ್ ಐ ಟಿ ಹೋಗಿ ಹೇಳುತ್ತೆ ಟಿಲ್ ನೌ ದರ್ ಇಸ್ ಓನ್ಲಿ ಎ ಬೈಲೇಬಲ್ ಅಫೆನ್ಸ್ ಅಂತ ಹೇಳಿದ ಮೇಲೆ ವಾಪಸ್ ತಗೊಂಡಿದ್ದಾರೆ. ಐ ಡೋಂಟ್ ನೋ ಅಬೌಟ್ ದ್ಯಾಟ್ ಎಫ್ ಐ ಆರ್ ವಾಟ್ ಹ್ಯಾಪನ್ಡ್. ಅದರಲ್ಲೂ ಇವರಿಗೆ ಬೈಲ್ ಸಿಕ್ಕಿದ ಅಥವಾ ನಾಳೆ ಏನಾದರೂ ಅದರಲ್ಲೇನಾದರೂ ಡೆವಲಪ್ಮೆಂಟ್ ಆಗುತ್ತಾ, ವಿ ಡೋಂಟ್ ನೋ. ಬಟ್ ಆಸ್ ಪರ್ ಕಿಡ್ನಾಪ್ ಕೇಸ್ ಟುಡೇ ರೇವಣ್ಣ ಗೋಟ್ ಎ ಬಿಗ್ಗೆಸ್ಟ್ ರಿಲೀಫ್ ಫಾರ್ ಎವರ್. ಕರೆಕ್ಟ್. ಎ ಟು ಇನ್ನೂ ಜೈಲಲ್ಲಿದ್ದಾರೆ, ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಎ ಒನ್ ಈಸ್ ಗೆಟಿಂಗ್ ಎ ಬೈಲ್, ಅದ್ರ ಜೊತೆ 4 ಜನರಿಗೆ 14 ದಿನ 14 ದಿನ ಕಸ್ಟಡಿಗೆ ಹೋಗಿದ್ದಾರೆ. ಎ ಒನ್ ಈಸ್ ಗೆಟಿಂಗ್ ಎ ಬೈಲ್ ಇನ್ ವಾಟ್ ಗ್ರೌಂಡ್ ಅಂತ ನಾಳೆ ಗೊತ್ತಾಗುತ್ತೆ. ಇನ್ ಜಡ್ಜ್ ಯಾವ ಗ್ರೌಂಡ್ ಮೇಲೆ ಇವರಿಗೆ ಬೈಲ್ ಗ್ರ್ಯಾಂಟ್ ಮಾಡಿದರು ಅಂತ ಗೊತ್ತಿರುತ್ತೆ. ಆ್ಯಂಡ್ ಎಸ್ ಐ ಟಿ ಏನು ಆರ್ಗ್ಯುಮೆಂಟ್ ಮಾಡಿದೆ, ಅವರು ಇವರು ಏನು ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಎಗೈನ್ ಈಸ್ ಟಾಕಿಂಗ್ ಅಬೌಟ್ ದಿಸ್ ವಿಡಿಯೋ ಆಲ್ಸೋ, ಸಂತ್ರಸ್ತೆಯ ವಿಡಿಯೋ ಬಗ್ಗೆನೂ ಜಡ್ಜ್ ನಾವು ಮನವರಿಕೆ ಮಾಡಿದ್ವಿ. ಅವ್ರು ಹೇಳಿದ್ರು ಈ ಟೈಮಲ್ಲಿ ನಾನು ಅದನ್ನೆಲ್ಲ ನೋಡಲ್ಲ, ಇಟ್ ವಿಲ್ ಕಮ್ ಇನ್ ಇನ್ ದ ಕೇಸ್ ಟ್ರಯಲ್. ಅದು ಎಸ್ ಐ ಟಿಯ ಸುಪರ್ದಿಯಲ್ಲಿ ಏನೇನಿದೆ ಚಾರ್ಜ್ ಶೀಟ್ ಹಾಕಿದಾಗ ಅದರಲ್ಲಿ ಬರುತ್ತೆ. ದ್ಯಾಟ್ ಯು ಆರ್ಗ್ಯೂ ಲೇಟರ್, ಇಟ್ ಈಸ್ ನಾಟ್ ಎ ಫಾರ್ ಬೈಲ್ ಮ್ಯಾಟರ್. ಬೈಲ್ ಮ್ಯಾಟರ್ಗೆ ನೀವು ಅದನ್ನು ತಗೊಂಡು ಬಂದು ತೋರಿಸಬೇಕಾಗಿಲ್ಲ. ಬೈಲ್ ಮ್ಯಾಟರ್ ಯು ಡಿಸ್ಕಸ್ ಓನ್ಲಿ ಅಬೌಟ್ ದ ಪ್ರೈಮ ಪೇಸಿ ಇವಿಡೆನ್ಸಸ್ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಕ್ರೈಮ್ ಆಗಿದ್ರೂ ಟೆಕ್ನಿಕಲ್ ಡಿಫಾಲ್ಟ್ಸ್ ಅಂತ ಏನು ಹೇಳ್ತೀವಿ, ಸೆಕ್ಷನ್ ಹಾಕುವಾಗ, ಎಫ್ ಐ ಆರ್ ಬರೆಯುವಾಗ, ಕಂಪ್ಲೈಂಟ್ ಬರೆದಿದ್ರಲ್ಲಿ, ಬೆನಿಫಿಟ್ ಆಫ್ ದ ಡೌಟ್ ಆಲ್ವೇಸ್ ಗೋಸ್ ಟು ಎ ಅಕ್ಯೂಸ್ಡ್. ಏನಕ್ಕಂದರೆ ನಮ್ಮ ಲಾದಲ್ಲಿ ಹೇಳುತ್ತೆ, ನಮ್ಮ ಸಂವಿಧಾನ ಹೇಳುತ್ತೆ, ಲಾ ಹೇಳುತ್ತೆ, 100 ಅಪರಾಧಿಗಳು ತಪ್ಪಿಸ್ಕೊಂಡ್ರು ತೊಂದರೆ ಇಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಒಬ್ಬ ನಿರಪರಾಧಿ ಜೈಲಿಗೆ ಹೋಗಬಾರ್ದು, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಆಲ್ವೇಸ್ ವೆನ್ ಬೈಲ್ ಕನ್ಸಿಡರೇಷನ್ ಬಂದಾಗ ಜಡ್ಜಿಗಳು, ದಿಸ್ ಹೌ ಮೆನಿ ಇಯರ್ಸ್ ಆಫ್ ದ ಪನಿಷ್ಮೆಂಟ್ ಫಾರ್ ದಿಸ್. ಕರೆಕ್ಟ್. ಅದರಲ್ಲಿ ಬಂದಾಗ ಇದು 2 ವರ್ಷನೋ 3 ವರ್ಷನೋ ಶಿಕ್ಷೆ ಇದ್ದರೆ ಈ ಲಾಗೆ ದೇ ವಿಲ್ ಕನ್ಸಿಡರ್ ಇದು ಜೈಲಲ್ಲಿ ಇಡಬೇಕಾಗಿಲ್ಲ, ಟ್ರಯಲಲ್ಲಿ ಏನಾಗುತ್ತೆ ನೋಡುವ. ಆ್ಯಂಡ್ ಮೋಸ್ಟ್ ಎಸ್ ಐ ಟಿಸ್ ಕನ್ಸರ್ನ್ ಇದೇನು, ಇನ್ನೂ ಸಂತ್ರಸ್ತರು ಇವರು ಎದುರಿಸ್ತಾರೆ, ಬೆದರಿಸ್ತಾರೆ, ಇನ್ನು ಹೊರಗಡೆ ಅವರು ಬರಲಿಕ್ಕೆ ಭಯಪಡ್ತಾರೆ, ಇನ್ನು 100 ಸಂತ್ರಸ್ತರಿದ್ದಾರೆ. ದಟ್ ಈಸ್ ದ ಆರ್ಗ್ಯುಮೆಂಟ್. ಅದಕ್ಕಾಗಿ ಇನ್ನೂ ರೇವಣ್ಣನವರಿಗೆ ಯಾವ ಯಾವ ಕಂಡೀಷನ್ ಹಾಕಿದ್ದಾರೆ ನೋಡಬೇಕು. ಯು ಕಾನ್ ಟ್ಯಾಂಪರ್. ಕರೆಕ್ಟ್. ಈಗ ನೋಡಿ, ವಿನಯ್ ಕುಲಕರ್ಣಿ ಅವರ ಬಗ್ಗೆ ನೋಡಿದ್ರೆ ಧಾರವಾಡಕ್ಕೆ ಎಂಟ್ರಿ ಹೋಗಬಾರ್ದು, ಮೊನ್ನೆ ಓಟ್ ಹಾಕ್ಲಿಕ್ಕೆ ಓಟ್ ಹಾಕಬೇಕು, ಅಲ್ಲಿಂದ ಸ್ಟ್ರೈಟ್ ವಾಪಸ್ ಬರಬೇಕು. ಬಳ್ಳಾರಿ ನೋಡಿದರೆ ಯು ಕ್ಯಾನ್ ಸಿ ಜನಾರ್ದನ್ ರೆಡ್ಡಿ ಹೋಗಬಾರ್ದು ಅಂತ, ಮೇ ಬಿ ಹೊಳೆನರಸೀಪುರ ಮತ್ತು ಹಾಸನಕ್ಕೆ ಹೋಗಬಾರ್ದು ಅಂತಲೂ ಬರೀಬೋದು ಇವರಿಗೆ. ವಿ ಡೋಂಟ್ ನೋ ದ ಗ್ರೌಂಡ್. ಇವನ್ ಐ ಡೋಂಟ್ ನೋ, ಬಿಕಾಸ್ ಅಡ್ವೊಕೇಟೇ ಹೇಳ್ತಾರೆ ನಮಗೆ ಗ್ರೌಂಡ್ ಗೊತ್ತಿಲ್ಲ, 2 ಸ್ಯೂರಿಟಿ 5 ಲ್ಯಾಕ್ಸ್ ಬಾಂಡ್ ಅಂತ ಹೇಳಿ, ಪರ್ಸನಲ್ ಬಾಂಡ್ ಅಂತ ಹೇಳಿದರು. ಅದ್ರ ನಂತರದ ಕಂಡೀಷನ್ಸ್ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಕರೆಕ್ಟ್. ಅದು ನಾಳೆ ಗೊತ್ತಾಗುತ್ತೆ. ಬಟ್ ಹಿಯರ್ ವಾಟ್ ವಿ ಆರ್ ಡಿಸ್ಕಸಿಂಗ್, ವಿ ಕಂಗ್ರಾಚ್ಯುಲೇಟ್ ರೇವಣ್ಣ. ಯಾರು ನಿರಪರಾಧಿ ಆಗಿದ್ದರೆ ಅವನು ಜೈಲಲ್ಲಿ ಇರಬೇಕಂತ ನಾವು ಪ್ರೇ ಮಾಡಲ್ಲ. ಇಟ್ ಈಸ್ ನಾಟ್ ಎಗೇನ್ಸ್ಟ್ ಸಂಬಡಿ. ದಿಸ್ ಪ್ರೋಗ್ರಾಮ್ಸ್, ಈ ಸ್ಟೋರಿಗಳೆಲ್ಲ, ಏನು ಹೋರಾಟ ಇದೆ, ಇದು ಒಬ್ಬರ ಎಗೇನ್ಸ್ಟ್ ಅಲ್ಲ, ವಿ ಆರ್ ಫಾರ್ ಸಂತ್ರಸ್ತೆಯರಿಗೆ. ಆ ಹೋರಾಟ ಮುಂದುವರಿಯುತ್ತೆ. ರೇವಣ್ಣನವರು ಇವತ್ತು ಕಾನೂನಲ್ಲಿ, ಮೊನ್ನೆ ಬೈಲ್ ರಿಜೆಕ್ಟ್ ಆಗಿತ್ತು, ಇವತ್ತು ಇಟ್ಸ್ ಎ ಪ್ರೊಸೆಸ್ ಆಫ್ ಒಂದು ಲಾ, ಅದರಲ್ಲಿ ಅವರಿಗೆ ಸಿಕ್ಕಿದೆ. ನಾಳೆ ಕಾಪಿ ಸಿಕ್ಕಿದ ಮೇಲೆ ನಮಗೆ ನಿಜ ಜಜ್ಮೆಂಟ್ ಯಾವ ರೀತಿ ಬಂದಿದೆ, ಫೈಂಡಿಂಗ್ಸ್ ಏನಿದೆ, ಜಡ್ಜ್ ಯಾವ ಫೈಂಡಿಂಗ್ಸನ್ನು ಮಾಡಿದ್ದಾರೆ, ಯಾವ ಕಂಡೀಷನ್ಸನ್ನು ಹಾಕಿದ್ದಾರೆ, ದಟ್ ಈಸ್ ಮೋರ್ ಎಕ್ಸೈಟೆಡ್. ಎಸ್. ಯಾಕಂದರೆ ಇಲ್ಲಿ ಸೀರೀಸ್ ಆಫ್ ಎಫ್ ಐ ಆರ್ಸ್ ಆಗ್ತಾ ಇದೆ. ಕರೆಕ್ಟ್. ರೇವಣ್ಣ ಒಬ್ಬರು ರೇವಣ್ಣನವರ ಮಗ, ಕುಮಾರಸ್ವಾಮಿ ಥರ ಅವ್ರು ಹೇಳಲಿಕ್ಕಾಗಲ್ಲ, ಅವನಿಗೂ ನನಗೂ ಸಂಬಂಧ ಇಲ್ಲ, ನನ್ನ ಫ್ಯಾಮಿಲಿ ಅಲ್ಲ ಅಂತ ಹೇಳಿಕ್ಕಾಗಲ್ಲ. ರೇವಣ್ಣ ಹ್ಯಾಸ್ ಟು ಫೈಟ್ ಫಾರ್ ಹಿಮ್ ಆ್ಯಂಡ್ ಫಾರ್ ಇಸ್ ಸನ್ ಆ್ಯಂಡ್ ಫಾರ್ ಇಸ್ ಫ್ಯಾಮಿಲಿ. ಕುಮಾರಸ್ವಾಮಿ ಥರ ಮಧ್ಯದಾರಿಯಲ್ಲಿ ಕೈ ಬಿಡಲಿಕ್ಕಾಗಲ್ಲ. ಸೊ ರೇವಣ್ಣನಿಗೆ ಅವರನ್ನು ಮಾತ್ರ ಸೇವ್ ಮಾಡಿಕೊಳ್ಳುವ ಚಾಲೆಂಜ್ ಅಲ್ಲ, ಹಿ ಹ್ಯಾಸ್ ಟು ಸೇವ್ ಇಸ್ ಸನ್, ಹಿ ಹ್ಯಾಸ್ ಟು ಸೇವ್ ಇಸ್ ವೈಫ್, ಹಿ ಹ್ಯಾಸ್ ಟು ಸೇವ್ ಇಸ್ ಫ್ಯಾಮಿಲಿ ಪ್ರೈಡ್. ಅದೆಲ್ಲ ರೇವಣ್ಣ ಈಸ್ ಹ್ಯಾವಿಂಗ್ ಒಂದು ಇದು ಒಂಥರ ಬೂಸ್ಟ್ ರೇವಣ್ಣನಿಗೆ ಹೊರಗಡೆ ಬಂದಾಗ. ಹೌ ಕ್ಯಾನ್ ಐ ಆ್ಯಕ್ಟ್, ಹೌ ಕ್ಯಾನ್ ಐ ಥಿಂಕ್, ಈಗ ಕಟ್ಟಿ ಹಾಕಿದಂಗೆ ಆಗಿದೆ. ಕರೆಕ್ಟ್. ಸೊ ವಿ ಕಂಗ್ರಾಚ್ಯುಲೇಟ್ ಹಿಮ್. ಈಗ ವಿಷಯಕ್ಕೆ ಬರುವ. ಸೊ ಅಬೌಟ್ ದ ಕುಮಾರಸ್ವಾಮಿ ಈಗ ಹೇಳಿದರು, ಈಗ ಆ ವಿಡಿಯೋ ಕಂಟೆಂಟ್, ಈ ವಿಡಿಯೋ ಕಂಟೆಂಟ್ ಈಗಲೂ ಅಡ್ವೊಕೇಟು ಅದನ್ನೇ ಮಾತಾಡ್ತಾರೆ. ವೆರಿ ಎಕ್ಸೈಟೆಡ್. ನಾನು ಹೇಳಿದ್ದೇನಲ್ಲ, ಇವತ್ತಿದ್ದು ಏನು ಎಪಿಸೋಡ್ ಇದೆ, ಟುಡೇಸ್ ಎಪಿಸೋಡ್ ಆಫ್ ಅವರ್ಸ್, ನನ್ನ ಪ್ರಕಾರ ಇಡೀ ಕರ್ನಾಟಕದ ಜನತೆ ಮಾತ್ರ ಅಲ್ಲ, ಭಾರತೀಯ ಜನತೆಯ ಕಣ್ಣು ತೆರೆಸುತ್ತೆ ಇವರು ಏನೆಲ್ಲ ಮಾಡಬಹುದು ಅಂತ. ನಾನು ಹೇಳಿದಲ್ಲ, ಜಿ ಟಿ ದೇವೇಗೌಡರು
ಪುಟ್ಟರಾಜು ಅವರು, ಸಾರಾ ಮಹೇಶ್ ಅವರು, ನೀವು ಉಪ್ಪು ತಿಂತಾ ಇದ್ದಾರಾ, ನಿಮಗೆ ಉಪ್ಪು ಹಾಕಿ ಕೊಡ್ತಾ ಇದ್ದಾರಾ ಗೊತ್ತಿಲ್ಲ, ಬಟ್ ಐ ವಾಂಟ್, ಯಾರು ನೋಡಿಲ್ಲ ಅಂದರೂ ಈ ಪ್ರೋಗ್ರಾಮ್ ನನಗೆ ಬೇಜಾರಿಲ್ಲ, ಬಟ್ ಈ ಮೂರು ಜನ ನೋಡಬೇಕು. ಯಾಕಂದರೆ ಅವರ ಅವರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ಅವರಿಗೂ ಸೊಸೆ ಅಂದ್ರಿದ್ದಾರೆ, ಅವರಿಗೂ ತಾಯಿ ಅಂದ್ರಿದ್ದಾರೆ, ಅವರಿಗೂ ಅಜ್ಜಿ ಅಂದಿದ್ದಾರೆ, ಅವರ ಮತದಾರರು ಹೆಣ್ಮಕ್ಳಿದ್ದಾರೆ. ಯಾರು ನೋಡಿಲ್ಲ ಅಂದರೂ ತೊಂದರೆ ಇಲ್ಲ. ಈ ಮೂರು ಜನ ಈ ಎಪಿಸೋಡನ್ನು ನೋಡಬೇಕು. ಕುಮಾರಸ್ವಾಮಿ ಅವರು ಬ್ಯುಸಿ ಇರ್ತಾರೆ, ಅವ್ರಿಗೆ ಯಾರಾದರೂ ತೋರಿಸ್ತಾರೆ, ಇಲ್ಲಾಂದರೆ ಅರ್ಧ ಹೇಳ್ಕೊಡ್ತಾರೆ, ಅರ್ಧ ಹೇಳ್ಕೊಡ್ತಾರೆ ಅವ್ರಿಗೆ, ಅಣ್ಣ ಹಿಂಗಿತ್ತಣ್ಣ ನೀನು ಹಿಂಗೆ ಹೇಳು ನಾಳೆ ಅಂತ, ಅವ್ರು ನೋಡ್ಕೊಂಡು ಬರಲ್ಲ ಹಂಗೆ ಹೇಳ್ಬಿಡ್ತಾರೆ, ಏ ಬ್ರದರ್ ಸರಿ ಇದೆಲ್ಲ ಬ್ರದರ್ ನಾನು ಹೇಳ ಹೇಳೋಣ ನೀನು, ಅವ್ರು ಹೇಳ್ತಾರೆ. ಕುಮಾರಸ್ವಾಮಿ ಉಪ್ಪು ತಿಂದರೆ ಬೇಜಾರಿಲ್ಲ ನನಗೆ, ಅವ್ರು ಉಪ್ಪು ತಿನ್ನಿಸ್ಬಾರ್ದು, ದಟ್ ಈಸ್ ಮೈ ಕನ್ಸರ್ನ್. ದಿಗ್ಗಜರೀ ಕೆಲವು ರಾಜಕೀಯ, ಜಿ ಟಿ ದೇವೇಗೌಡರ ಬಗ್ಗೆ, ಪುಟ್ಟರಾಜು ಅವರ ಬಗ್ಗೆ, ಸಾರಾ ಮಹೇಶ್ ಎಲ್ಲಿಂದನೇ ಬಂದಿರಲಿ, ಇಟ್ ಈಸ್ ನಾಟ್ ಈಸಿ ಟು ಎ ಪಾಲಿಟಿಕ್ಸ್ ಮಾಡೋದು, ಅಷ್ಟು ಈಸಿ ಅಲ್ಲ. ಬೆಳೆಯುವ ಸಿರಿಗಳನ್ನೆಲ್ಲ ಮೊಳಕೆಯಲ್ಲಿ ಹಾಕಿ ಜಜ್ಜಿಬಿಟ್ಟಿದ್ರಿ, ಇನ್ನು ಉಳಿದವುಗಳನ್ನು ಜಜ್ಜಿಬೇಡಿ ಅಂತ ನನ್ನ ಕ್ವಶನ್. ಇನ್ನು ಉಳಿದವುಗಳನ್ನು ಜಜ್ಜಿಬಿಟ್ಟು ಖಾಲಿ ನಿಮ್ಮದೇ ಮೂರು ನಾಲ್ಕು ಇರಬೇಕು ಅನ್ನೋ ಪದ್ಧತಿಗೆ ಹೋಗಬೇಡಿ. ಕರೆಕ್ಟ್, ಪಕ್ಷ ಅಂತ ಬಂದಾಗ ಜವಾಬ್ದಾರಿ ಅಂತ ಇದೆ. ಯಾವಾಗ ಬೇಕಾದರೂ ಯಾರನ್ನು ರಾಜ್ಯಾಧ್ಯಕ್ಷ ಮಾಡ್ಬೋದು, ಯಾವಾಗ ಬೇಕಾದರೂ ತೆಗೆದುಬಿಟ್ಟು ನಾವೇ ಆಗ್ಬೋದು, ಅದು ಪಕ್ಷ ಅಂತ ಆಗಲ್ಲ. ನಮಗೆ ಬೇಕಾದವರು ನಾಲ್ಕು ಜನ ಎಮ್ ಎಲ್ ಸಿ ಮಾಡೋದು, ನಮಗೆ ಬೇಕಾದವರು ನಾಲ್ಕು ಜನ ರಾಜ್ಯಸಭೆ ಕಳಿಸೋದು, ಅದು ಪಕ್ಷ ಆಗಲ್ಲ. ಕುಮಾರಸ್ವಾಮಿ ಈಸ್ ಆನ್ಸರೇಬಲ್ ಟಿಲ್ ಹೀ ಈಸ್ ದ ರಾಜ್ಯಾಧ್ಯಕ್ಷ ಆಫ್ ಜನತಾ ಪಕ್ಷ. ಅವರು ಫ್ಯಾಮಿಲಿ ಅಲ್ಲ ಅಂತ ಹೇಳಿದ್ದಾರೆ, ದಟ್ ಈಸ್ ವಾಟ್. ನನಗೆ ಗೊತ್ತಿಲ್ಲ, ನಾಳೆ ರೇವಣ್ಣ ಬಂದು ಅದನ್ನು ಹೇಳ್ಬಿಟ್ಟಾರ ಗೊತ್ತಿಲ್ಲ. ಅವನಿಗೂ ನನಗೂ ಸಂಬಂಧ ಇಲ್ಲ, ನೀವು ನನ್ನ ಬಗ್ಗೆ ಕೇಳಿ ಅಂತ ಹೇಳಬಹುದು. ಇಷ್ಟರಿಗೆ ರೇವಣ್ಣ ಏನು ಹೇಳಿಲ್ಲ, ರಾಜಕೀಯ ಪಿತೂರಿ ಅಂತ ಒಂದು ಮಾತು ಹೇಳಿದ್ದಾರೆ, ಬಿಟ್ಟರೆ ಪಾಪ ಬೇರೆಯವ್ರಿಗೆ ಹೇಳಲಿಕ್ಕೆ ಟೈಮು ಸಿಕ್ಕಿಲ್ಲ ಅವರಿಗೆ, ಅವಕಾಶ ಕೊಟ್ಟಿಲ್ಲ, ಅವಕಾಶ ಕೊಟ್ಟಿಲ್ಲ, ಅವ್ರು ಸಿಕ್ಕೇ ಇಲ್ಲ. ಇನ್ನು ಈಗ ಅವರು ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೋದು, ಅವರ ಮನಸ್ಸಿನ ದುಃಖ ದುಮ್ಮಾನಗಳನ್ನು ಹೇಳ್ಕೊಬೋದು. ಜಿ ಟಿ ದೇವೇಗೌಡರ ಹತ್ರ ಹೇಳ್ಕೊಂಡಿದ್ರಂತೆ ಹತ್ರ ಅಂತ ಇವತ್ತು ಮಧ್ಯಾಹ್ನ. ಹೌದು, ಹತ್ತಿರ್ಬೋದು, ಕರೆಕ್ಟು. ಆದರೆ ಎಷ್ಟು ಸಂತ್ರಸ್ತೆಯರು ಅಳ್ತಾ ಇದ್ದಾರೆ, ಎಷ್ಟು ಸಂತ್ರಸ್ತೆಯರ ಮನೆಯವರು ಅಳ್ತಾ ಇದ್ದಾರೆ, ಎಷ್ಟು ಸಂತ್ರಸ್ತೆಯ ಗಂಡಂದರು ಅಳ್ತಾ ಇದ್ದಾರೆ, ಎಷ್ಟು ಸಂತತ್ರೆಯ ಮೊಮ್ಮಗಳು ಅಳ್ತಾ ಇದ್ದಾರೆ. ಅದು ಜಿ ಟಿ ದೇವೇಗೌಡರಿಗೆ ಅರ್ಥ ಆಗಿಬಿಟ್ಟಿದ್ರೆ, ಕರೆಕ್ಟ್. ಒಂದು ಸರ್ವಜ್ಞ ಹೇಳ್ತಾನೆ, ಬುದ್ಧಿ ಕೊಡದ ಗುರು, ಬುದ್ಧಿ ಕೊಡದ ತಂದೆ, ವಿದ್ಯೆ ಕೊಡದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತ. ಇದರಲ್ಲಿ ರೇವಣ್ಣ ಇದ್ದಾರೆ ನಂಬರ್ ಒನ್ನಲ್ಲಿ. ಬುದ್ಧಿ ಕೊಡದ ತಂದೆ, ಚಿಕ್ಕಪ್ಪ ಬಿಡಿ ಅವರು ಬೇರೆ ಆಗ್ಬಿಟ್ಟಾರೆ, ಬುದ್ಧಿ ಕೊಡದ ತಂದೆ ರೇವಣ್ಣ. ನಾನು ಹೇಳಿಲ್ವಾ, ಮಾಡಿ ತಿಳಿ ನೋಡಿ ಕಲಿ ಮಾಡಿ ತಿಳಿ, ಇಟ್ಸ್ ಎ ತಾಲಿಬಾನ್ ಆಫ್ ಕರ್ನಾಟಕ. ಇದು ಯಾರಾದರೂ ಎಣಿಸ್ಬಿಟ್ಟಿದ್ರೆ ಇಲ್ಲಿಗೆ ಮುಗ್ದೋಗುತ್ತೆ, ಇದು ಮುಗ್ದಾಯ ಆಗಲ್ಲ. ದಿಸ್ ಈಸ್ ದ ಬಿಗಿನಿಂಗ್ ಆಫ್ ಫಾಲ್ ಆಫ್ ತಾಲಿಬಾನ್ ಆಫ್ ಕರ್ನಾಟಕ. ಯಾರಿಗೂ ಪಶ್ಚಾತ್ತಾಪ ಇಲ್ಲ. ಜನಗಳು, ಪ್ರತಿ ಜನಗಳು, ಹಾಸನದ ಪ್ರತಿ ಜನಗಳು ಮನೆಯಲ್ಲಿ ಒಳಗೊಳಗೆ ದೀಪಾವಳಿ ಮಾಡ್ತಾ ಇದ್ದಾರೆ, ಒಳಗೆ ಸಿಹಿ ಹಂಚ್ತಾ ಇದ್ದಾರೆ, ಹೊರಗಡೆ ಬಂದ್ವಿ ಕಪಿ ಮುಷ್ಟಿಯಿಂದ ಅಂತ. ಇಟ್ ಈಸ್ ನಾಟ್ ಈಸಿ. ಗೊತ್ತಿಲ್ಲದೇನು ಜನಗಳಿಗಲ್ಲ, ಎಲ್ಲ ಗೊತ್ತಿತ್ತು, ಧೈರ್ಯ ಇರಲಿಲ್ಲ ಅಷ್ಟೇ. ದೇ ಆರ್ ಸಫರಿಂಗ್ ಇನ್ಸೈಡ್, ಒಳಗಡೆ ಕುಳಿತಾ ಇದ್ರು ಅವರು. ಈಗ ಕೊಳಕಲ್ಲು ಚಿಗುರು ಹೊಡೆದಿದೆ, ಆ ಗೊಬ್ಬರದಲ್ಲೂ ಕೊಳತ ಗೊಬ್ಬರ ಇದೆಲ್ಲ ಅದರಲ್ಲೂ ಚಿಗುರು ಹೊಡೆದಿದೆ, ಬೀಜ ಹಾಕಿ ಬೊಳಗಿಸ್ಬಿಟ್ಟವ್ರೆ ಪ್ರಜ್ವಲ್ ರೇವಣ್ಣ ಅವರು.